ಗೋಲ್ಡ್ ಎಷ್ಟಾದ್ರೂ ಸಿಗಿ, ಗೋಲ್ಡ್ ಎಷ್ಟಾದ್ರೂ ಸಿಗಿ, ಅದು ಬಿಟ್ಟು ಮಿಕ್ಕಿದ ಏನೇನು ಸ್ವಲ್ಪ ವ್ಯಾಲ್ಯೂ ಇರುವಂತ ಮಿನರಲ್ಸ್ ಇದಾವೆ ಅವ್ರು ಏನೋ ಅಟ್ಲೀಸ್ಟ್ ಹಿಂದೆ ಮೊದಲು ತೆಗ್ದಿದೀವಲ್ಲ ನಾವು ಸೈನೈಡ್ ಡೆನ್ಸ್ ಇಷ್ಟೆಲ್ಲ ಇದಾವಲ್ಲ ಅದ್ರಲ್ಲಿ ಏನಾದ್ರೂ ಮಾಡೋಕ್ಕಾಗತ್ತಾ, ಅದನ್ನ ಪ್ರೋಸೆಸ್ ಮಾಡಿ ಏನಾದ್ರೂ ಮಾಡೋಕ್ಕಾಗತ್ತಾ, ಆ ಥರದ್ದು ಏನಾದ್ರೂ ಇನ್ನೋವೇಟಿವ್ ಆಗಿದ್ರೆ ಇನ್ನೋವೇಟಿವ್ ಆಗಿದ್ರೆ ಈಗ ಒನ್ ಟನ್ ಅಲ್ಲಿ ಈ ತರದ್ದೆಲ್ಲ ಮಿನರಲ್ಸ್ ಇದೆ ಮಿನರಲ್ಸ್ ಎಲ್ಲ ಏನೇನಿದೆ ಅಂತ ಟೂ ವೀಲರ್ ಅಲ್ಲಿ ಓಡಾಡುವಂತವ್ರ ಬಗ್ಗೆ ನನ್ಗೆಲ್ಲ ತುಂಬಾ ಕನ್ಸರ್ನ್ ಇದೆ. ಮಳೆ ನಿಲ್ಲಿ ಅಂತ ಅವ್ರ ಡಿಪಾರ್ಟ್ಮೆಂಟ್ ಅವರು 1 ಮಂತ್ ಇಂದ ನಾನು ಪದೇ ಪದೇ ಮೀಟಿಂಗ್ ಮಾಡ್ತಾ ಇದೀನಿ ಈ ವಿಚಾರದಲ್ಲಿ. ಪಾಟ್ ಹೋಲ್ಸ್ ಎಲ್ಲ ನೀಟಾಗಿ ವೆಟ್ ಮಿಕ್ಸ್ ಹಾಕಿ ರೋಲರ್ ಹಾಕಿ ಅದನ್ನ ನೀಟಾಗಿ ಪ್ಯಾಚಸ್ ಮಾಡ್ಬೇಕು ನೀಟಾಗಿ ಅಂತ ಹೇಳಿದೀವಿ. ಅದಾದ್ಮೇಲೆ ಹೇಗೆ ಪೈಲಟ್ಸ್ ಇಂದ ರೋಡ್ ನ ವೈಡನ್ ಮಾಡಿ ನೀಟಾಗಿ ರೋಡ್ ಆಗಿದೆ ಪೈಲಟ್ ಸರ್ಕಲ್ ಇಂದ, ಅದೇ ತರ ಸಲ್ದಾನ ಸರ್ಕಲ್ ಇಂದ ಎಂಡ್ ವರ್ಗೂ ರಾಜೇಶ್ ಕ್ಯಾಂಪ್ ವರ್ಗೂ 11 ಕ್ರೋರ್ಸ್ ಅಷ್ಟು ಅನುದಾನ ಬಿಡುಗಡೆ ಮಾಡಿಸಿದೀವಿ, ರಿಸರ್ವ್ ಮಾಡಿಸಿದೀವಿ. ಆ ಟೆಂಡರ್ ಕೂಡ ಒಂದ್ ಹಂತದ್ದು ಬಗೆಹರಿದಿದೆ. ಈ ರೋಡ್ ಏನ್ ಡಬಲ್ ರೋಡ್ ಆಗತ್ತೆ, ವೈಡನಿಂಗ್ ಆಗತ್ತೆ, 11 ಕೋಟಿ ಅನುದಾನ ತರೋದು ಅಲ್ಲಿವರೆಗೂ ಕೂಡ ಇವರು ಆ ರೋಡ್ಸ್ ಏನಾಗಿದೆ ಪಾಟ್ ಹೋಲ್ಸ್ ಆಗಿದೆ ಅದನ್ನ ಫಿಲ್ ಮಾಡಿ ರೋಲರ್ ಹಾಕಿ ಆ ಆಫೀಸರ್ಗೆ ಕನ್ಸರ್ನ್ ಆಫೀಸರ್ಗೆ ನಾನು ಆಲ್ಮೋಸ್ಟ್ 2 ಮಂತ್ಸ್ ಇಂದ ಒಂದ್ 100 ಟೈಮ್ಸ್ ಕಾಲ್ ಮಾಡಿದೀನಿ. ಮಳೆನೇ ಕಾರಣ ಹೇಳ್ತಾನೆ. ಆ ಟೆಂಡರ್ ಆಗಿರೋ ಕಾಂಟ್ರಾಕ್ಟರ್ ಕೂಡ ಇವತ್ ಹಾಕಿದ್ರೆ ನಾಳೆ ಕಿತ್ತೋಗುತ್ತೆ, ಬಿಸಿಲು ಬರ್ಲಿ ಬಿಡ್ಲಿ ನಿನ್ ಕೆಲಸ ಮಾಡಿ ಅಂತ ಹೇಳಿದೀನಿ. ಡಿಸಿ ಅವ್ರಿಗೂ ಕೂಡ ಈ ವಿಚಾರವಾಗಿ ಪದೇ ಪದೇ ನಾನು ಮಾಡಿದೀನಿ. ನಾಳೆ ಅವ್ರದ್ದು ಕೂಡ ವಿಸಿಟ್ ಇದೆ, ಅವ್ರು ಬಂದಾಗನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ ಆಲ್ರೆಡಿ.